यम सेवा समुपासते शिवैति ब्रह्मेति वेदांतिनो बौद्धा बुद्धैति प्रमाणपटवः कर्तेति नैयायिकाः अर्हन् नित्य तथेन च सरलता कर्मेति विमोचकाः सोऽयं यो विदधातु वांछित फलं त्रैलोक्यनाथ सचराचरम् सद्गुरुवे स्मरिसिकोंडु विश्वज्योति विश्वगुरु महात्मा बसवेश्वरर श्रीचरणक्के वंदिसि जगदादि जगद्गुरु पंच आचार्यरन्न स्मरिसि वंदिसि इडी बंजार समाजद इडी विश्वदल्लिरुवंतह बंजार समाजद आराध्य देवरागिरतक्कंत संत सेवालाल महाराजरन्न स्मरिसि अनंत कोटि प्रणामगळन्न समर्पिसि ಇಂದಿನ ಪವಿತ್ರ ಸಮಾರಂಭ ಕಾಳಗಿ ತಾಲೂಕಿನ ಬೆಡಸೂರ್ ಎಂ ತಾಂಡಾದಲ್ಲಿ ನೂತನ ದೇವಸ್ಥಾನ ಹಾಗೂ ಶ್ರೀ ಜಗದಂಬಾದೇವಿಯ ಮತ್ತು ಪೂಜ್ಯ ಸಂತ ಸೇವಾಲಾಲ್ ಮಹಾರಾಜರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಈ ಭಾಗದ ಆದರ್ಶ ಕಾರ್ಯಕರ್ತರು ಸಮಾಜ ಸೇವಕರು ಇಡೀ ಸಮಾಜವೇ ನನ್ನ ಕುಟುಂಬ ಎಂದು ತಿಳಿದು ಸೇವೆಯನ್ನು ಸಲ್ಲಿಸಿರುವಂತಹ ಮಹಾನ್ ನಾಯಕರಾಗಿರ್ತಕ್ಕಂಥ ಲಿಂಗೈಕ್ಯ ಶ್ರೀ ಗೋಪಾಲ್ ದೇವ್ ಜಾಧವ್ ರವರ ಮೂರ್ತಿ ಅನಾವರಣ ಕಾರ್ಯಕ್ರಮದ ಪಾವನ ಸನ್ನಿಧಾನವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಹೊನ್ನಕಿರಡಿಗೆ ಶ್ರೀಗಳವರಿಗೆ ವಂದಿಸಿ ಹುಲಸೂರು ಶ್ರೀಗಳವರಿಗೆ ವಂದಿಸಿ ಭರ್ತೃ ಶ್ರೀಗಳವರು ಮತ್ತು ಪರ್ವತಲಿಂಗ ಪರಮೇಶ್ವರ ಮಹಾರಾಜರಿಗೆ ವಂದಿಸಿ ದೇವ್ ಸಿಂಗ್ ಮಹಾರಾಜರಿಗೆ ವಂದಿಸಿ ಕಾರ್ಯಕ್ರಮದ ಎಲ್ಲ ಪೂಜ್ಯರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದ ರೂವಾರಿಗಳಾಗಿ ಕಾರ್ಯವನ್ನು ಮಾಡಿರುವಂತಹ ಸನ್ಮಾನ್ಯ ಡಾಕ್ಟರ್ ಉಮೇಶ್ ಜಿ ಜಾಧವ್ ರವರೇ ಸನ್ಮಾನ್ಯ ಶ್ರೀ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರವರೇ ಸನ್ಮಾನ್ಯ ಡಾಕ್ಟರ್ ಅವಿನಾಶ್ ಜಾಧವ್ ಅವರೇ ಶ್ರೀ ಪ್ರಕಾಶ್ ರಾಠೋಡ್ ಅವರೇ ಶ್ರೀ ಸುನೀರ್ ವಂದಾಪುರಿ ಅವರೇ ಶ್ರೀ ಬಾಬುರಾವ್ ಚಿಂಚನ್ಸೂರ್ ಅವರೇ ಆಶಾಬಾಯಿ ಜಮುನಾಬಾಯಿ ತಾಯಿ ಅವರೇ ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಪುತ್ರರಾಗಿರ್ತಕ್ಕಂಥ ರಾಮಗೌಡ ಪಾಟೀಲ್ ಅವರೇ ಸಂಜೀವ್ ಕುಮಾರ್ ತಿಳಮನಿ ಅವರೇ ರಾಮಚಂದ್ರ ಗೋಪಾಲರಾವ್ ಜಾಧವ್ ಅವರೇ ಯಾವತ್ತು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಕಾರ್ಯಕರ್ತರಾಗಿ ಕಾರ್ಯವನ್ನು ಮಾಡುತ್ತಿರುವಂತಹ ಎಲ್ಲ ಬೆಡಸೂರು ಎಂ ತಾಂಡದ ಸಮಸ್ತ ಅನುಭವಿ ಸದ್ಭಕ್ತಾದಿಗಳೇ ಕಲ್ಯಾಣ ಕರ್ನಾಟಕ ಭಾಗದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಅನುಭವಿ ಸದ್ಭಕ್ತಾದಿಗಳೇ ಹಿರಿಯರೇ ಮಾತೆಯರೇ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರ್ತಕ್ಕಂಥ ಪರಮಾತ್ಮನ ಶ್ರೀಚರಣಕ್ಕೆ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ಇಂದಿನ ಭಾವಪೂರ್ಣವಾಗಿರುವಂತಹ ಈ ಸಮಾರಂಭ ನೋಡಿದಾಗ ಬಹಳ ಸಂತೋಷ ಅನಿಸ್ತಾ ಇದೆ ಶರಣರು ಸುಂದರವಾದಂತಹ ಒಂದು ವಚನವನ್ನು ಬರೀತಾ ಇದ್ದಾರೆ ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿ ರಸವೆಂಬ ತೈಲವ ನೆರೆದು ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿರುತ್ತದೆಯ ಶಿವರ ಪ್ರಕಾಶ ಎನ್ನುವ ತತ್ವದಂತೆ ಬೆಳಸೂರು ಎಂ ತಾಂಡಾದ ಗ್ರಾಮ ಎನ್ನುವಂತಹ ಈ ಪ್ರಣತಿ ಬೆಡಸೂರು ತಾಂಡಾದ ಬೆಡಸೂರು ಎನ್ನುವಂತಹ ಪ್ರಣತಿಯಲ್ಲಿ ತಾವೆಲ್ಲ ಎಣ್ಣೆ ಹಾಕಿರಿ ಎಂಥ ಎಣ್ಣೆ ಅಂದ್ರೆ ಸದ್ಭಕ್ತಿ ಎನ್ನುವಂಥ ಎಣ್ಣೆ ಹಾಕಿರಿ ಸದ್ವರ್ತನೆ ಮತ್ತು ಸದಾಚಾರ ಎನ್ನುವಂಥ ಜೋಡು ಭಕ್ತಿಗೆ ಎರಡು ಜ್ಯೋತಿ ಬೆಳಗ್ತಾ ಇದೆ ಇವತ್ತು ಇವತ್ತು ಬೆಡಸೂರು ತಾಂಡದಲ್ಲಿ ಆ ಜ್ಯೋತಿ ಯಾವುದಂದ್ರೆ ಸಂತ ಸೇವಾಲಾಲರ ಜ್ಯೋತಿ ಮತ್ತು ಮರಿಯಮ್ಮ ತಾಯಿಯ ಜ್ಯೋತಿ ಇವತ್ತು ಬೆಳಗ್ತಾ ಇದೆ ಆ ಜ್ಯೋತಿ ಕೇವಲ ಒಂದು ದಿನ ಆಶೀರ್ವಾದ ಅಲ್ಲ ಸೂರ್ಯ ಚಂದ್ರ ಇರುವವರೆಗೆ ಬೆಡಸೂರು ತಾಂಡದಲ್ಲಿ ಈ ಭಾಗದ ಸದ್ಭಕ್ತಾದಿಗಳಿಗೆ ಸೇವಾಲಾಲ್ ಮಹಾರಾಜರ ಆಶೀರ್ವಾದ ಸೂರ್ಯ ಚಂದ್ರ ಇರುವವರೆಗೆ ನಿಮಗೆ ಆಶೀರ್ವಾದ ಇರ್ತಾ ಇದೆ ಅನ್ನುವಂಥ ಮಾತನ್ನು ಆತ್ಮ ಬಲದಿಂದ ಆತ್ಮವಿಶ್ವಾಸದ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಇಂತಹ ಭವ್ಯವಾಗಿರ್ತಕ್ಕಂಥ ಸಮಾರಂಭ ಎಲ್ಲ ಪೂಜರಿಗೆ ಬಿಡುವಿಲ್ಲದ ಕಾರ್ಯಕ್ರಮ ಇದೆ ಆದರೂ ಕೂಡ ಎಲ್ಲ ಕಾರ್ಯಕ್ರಮಗಳನ್ನು ಬದಿಗಿರಿಸಿ ಈ ಕಾರ್ಯಕ್ರಮಕ್ಕೆ ಬಂದಾರ ಯಾಕೆ ಬಂದಾರ ಅಂತಂದ್ರೆ ಇಲ್ಲಿ ಬಸವ ತತ್ವದ ಪಾಲನೆ ಆಗ್ತಾ ಇದೆ ಬಸವ ತತ್ವದ ಪಾಲನೆ ಆಗ್ತಾ ಇದೆ ಬಸವಣ್ಣನವರು ಹೇಳ್ತಾ ಇದ್ದಾರೆ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಾನು ಎಲ್ಲರಿಗಿಂತ ಕಿಂಕರನಾಗಿ ಮತ್ತು ಗುರುವಿನ ಪಾದದ ಸನ್ನಿಧಿಯಲ್ಲಿ ಕೂತು ಬಸವ ತತ್ವದ ಪಾಲನೆ ಯಾರು ಮಾಡಿದ್ದಾರೆ ಅಂದ್ರೆ ಉಮೇಶ್ ಜಾಧವ್ ಅವರು ಮಾಡಿದ್ದಾರೆ ಅನ್ನುವಂಥ ಮಾತನ್ನ ಪ್ರೀತಿಯಿಂದ ಹೇಳ್ತಾ ಇದ್ದೆ ಒಬ್ಬ ಮಗುವಿನ ಹಾಗೆ ಅವರ ಸ್ವಭಾವ ಹೇಗಂದ್ರೆ ಮಗುವಿನಲ್ಲಿ ಹೆಂಗೆ ಜಾತಿ ಮತ ಪಂಥ ಶ್ರೀಮಂತ ಬಡವ ಬಲ್ಲಿದ ಅನ್ನುವಂಥ ಭೇದ ಭಾವ ಇರುವುದಿಲ್ಲವೋ ಅದೇ ರೀತಿಯಾಗಿ ಮಗುವಿನೋಪಾದಿಯಲ್ಲಿ ನಮ್ಮ ಭಾಗದಲ್ಲಿ ಶಿಶುವಾಗಿ ಕಾರ್ಯವನ್ನು ಮಾಡ್ತಕ್ಕಂಥ ಏಕೈಕ ಎಂ ಪಿ ಯಾರಾದರೂ ಇದ್ದರೆ ಉಮೇಶ್ ಜಾಧವ್ ಅವರಿದ್ದಾರೆ ಅನ್ನುವಂಥ ಮಾತನ್ನು ಪ್ರೀತಿಯಿಂದ ಹೇಳ್ತಾ ಇದ್ದೆ ಆ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ನೋಡಿದಾಗ ಹೇಗೆ ಅನಿಸ್ತಾ ಇದೆ ಅಂದ್ರೆ ಬಹುಶಃ ನಾವು ಬೆಡಸೂರು ತಾಂಡದಲ್ಲಿಲ್ಲ
ರೇವಗೆ ರೇವಣಾ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಅನ್ನುವಂತಹ ಭಾವನೆ ನಿಮಗೆ ಆಗ್ತಾ ಇದೆ ಅಂತಹ ಸುಂದರವಾದಂತಹ ಭಾವನೆ ಈ ಕಾರ್ಯಕ್ರಮದಲ್ಲಿ ವ್ಯಕ್ತವಾಗಿದೆ ತಾವೆಲ್ಲರೂ ಕೂಡ ವಿಶ್ವಾಸದಿಂದ ಈ ಒಂದು ಪವಿತ್ರ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿದ್ದೀರಿ ಅನುಭವಿಗಳು ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಜಗದ ಕತ್ತಲೆಯನ್ನು ಕಳೆಯಲು ಜಗದ ಕತ್ತಲೆಯನ್ನು ಕಳೆಯಲು ಸೂರ್ಯದೇವ ಬೇಕು ಆದರೆ ಭಕ್ತರ ಬದುಕಿನ ಕತ್ತಲೆಯಲ್ಲಿ ಕಳೆಯಲು ಒಬ್ಬ ಸಂತ ಬೇಕು ಅವರೇ ಸಂತರು ಸೇವಾಲಾಲ್ ಮಹಾರಾಜರು ಎನ್ನುವಂತ ಮಾತನ್ನ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಸೇವಾಲಾಲ್ ಮಹಾರಾಜರ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅವರ ವ್ಯಕ್ತಿತ್ವ ಹಾಗಿತ್ತು ಬಂಜಾರ ಸಮಾಜದ ಗುರುಗಳಾಗಿರತಕ್ಕಂತ ಸೇವಾಲಾಲರ ವ್ಯಕ್ತಿತ್ವ ಹಾಗಿತ್ತು ಅದರ ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ನಮ್ಮ ನಾಡಿನಲ್ಲಿ ನಮ್ಮ ದೇಶದಲ್ಲಿ ಅನೇಕ ಸಂತ ಮಹಾಂತರು ಬಾಳೆ ಬೆಳಗೆ ಹೋಗಿದ್ದಾರೆ ಸಂಸ್ಕೃತಕಾರರು ಬಹಳ ಚೆನ್ನಾಗಿ ಒಂದು ಕಡೆ ಹೇಳ್ತಾ ಇದ್ದಾರೆ ಗುರವು ಬಹವಹ ಸಂತಿ ಶಿಷ್ಯ ವಿತ್ತಾಪಹಾರಕಃ ದುರ್ಲಭೋಯಂ ಗುರುರ್ಲೋಕೆ ಶಿಷ್ಯ ವೃತ್ತಾಪಹಾರಕಃ ವೃತ್ತಾಪಹಾರಕಃ ಈ ಶ್ಲೋಕದ ಅರ್ಥ ಏನಂದ್ರೆ ಕೆಲವು ಜನ ಸ್ವಾಮಿಗಳು ಎಲ್ಲಾ ಸ್ವಾಮಿಗಳಲ್ಲ ಕೆಲವು ಜನ ಸ್ವಾಮಿಗಳು ಮರಿಗೆ ಬರಬೇಕಾದ್ರೆ 5000 ದ ಒಂದು ಕೊಡ್ರಿ ಎರಡು ತಲೆ ಬಂಗಾರ ಕೊಡ್ರಿ 1 ಲಕ್ಷ ಕೊಡ್ರಿ 1 ಲಕ್ಷ ಕೊಟ್ರ ಲಕ್ಷಕ್ಕೆ ನಿ ಮರಿಗೆ ಬರ್ತೀವಿ ಅಂತ ಕೆಲವು ಸ್ವಾಮಿಗಳು ಹೇಳ್ತಾ ಇದ್ದಾರೆ ಆದರೆ ಸೇವಾಲಾಲ್ ಮಹಾರಾಜರು ಬಂಜಾರ ಸಮಾಜದಿಂದ ಭಕ್ತರಿಂದ ವಿತ್ತ ಅಂದ್ರೆ ಸಂಪತ್ತು ಹಣ ಐಶ್ವರ್ಯ ಕೇಳಲಿಲ್ಲ ಭಕ್ತರ ವಿತ್ತವನ್ನ ಕೇಳಲಾರದೆ ಭಕ್ತರ ಚಿತ್ತವನ್ನ ಶುದ್ಧಿ ಮಾಡಿದಂತ ಮಹಾಯೋಗಿ ಸೇವಾಲಾಲ್ ಮಹಾರಾಜರು ಎನ್ನುವಂತ ಮಾತನ್ನ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಅಂತ ಮಹಾರಾಜರ ನಾಮಸ್ಮರಣೆ ಅವರ ಜಯಂತಿ ಮಹೋತ್ಸವದ ಕಾರ್ಯಕ್ರಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅನೇಕ ಕಡೆ ಆಗ್ತಾ ಇದೆ ಅವರ ಆಶೀರ್ವಾದ ಸದಾಕಾಲ ನಿಮಗೆ ಆಗ್ತಾ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇಂತಹ ಪವಿತ್ರ ಕಾರ್ಯಕ್ರಮದಲ್ಲಿ ಲಿಂಗೈಕ್ಯ ಶ್ರೀ ಗೋಪಾಲ್ ದೇವ್ ಜಾಧವರವರ ಮೂರ್ತಿ ಅನಾವರಣದ ಕಾರ್ಯಕ್ರಮ ಆಗಿದೆ ಅವರ ಮೂರ್ತಿ ಅನಾವರಣದ ಕಾರ್ಯಕ್ರಮ ಆಗಿದೆ ಅವರು ಎಂಎಲ್ಎ ಆಗಲಿಲ್ಲ ಎಂಪಿ ಆಗಲಿಲ್ಲ ಆದರೂ ಕೂಡ ಮಹಾನ್ ನಾಯಕರಾಗಿ ಈ ಭಾಗದಲ್ಲಿ ಕಾರ್ಯವನ್ನ ಮಾಡಿದ್ದಾರೆ ಗೋಪಾಲ್ ದೇವ್ ಜಾಧವರವರು ಹೆಂಗ ಮಾಡಿದ್ದಾರೆ ಅಂದ್ರೆ ಒಂದು ಮೂರ್ತಿಯ ಪ್ರತಿಷ್ಠಾಪನೆ ಆಗಬೇಕಾದ್ರೆ ಯಾರು ದೇವರಾಗ್ತಾರ ಅವರದೇ ಮೂರ್ತಿ ಪ್ರತಿಷ್ಠಾಪನೆ ಆಗ್ತದ್ರೆ ದೇವರಾದವರ ಮೂರ್ತಿ ಪ್ರತಿಷ್ಠಾಪನೆ ಆಗ್ತದೆ ಸತ್ತವರದೆಲ್ಲರದ್ದು ಮೂರ್ತಿ ಆಗಬೇಕಾದ್ರೆ ಕೋಟಿ ಗಟ್ಟಲೆ ಮೂರ್ತಿ ಇರ್ತವೆ ಆದ್ರೆ ಗೋಪಾಲ್ ದೇವ್ ಜಾಧವರವರ ಮೂರ್ತಿ ಅನಾವರಣ ಆಗಿದೆ ಅವರು ಯಾಕ ಮೂರ್ತಿಯ ಪ್ರತಿಷ್ಠಾಪನೆ ಆಗಿದೆ ಅಂದ್ರೆ ಹಿಂದಿಯಲ್ಲಿ ಒಬ್ಬ ಕವಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಸಂಸಾರ ಮೇ ಸಬ್ಸೆ ಬಡಾ ಅಧಿಕಾರ ಸಂಸಾರ ಮೇ ಸಬ್ಸೆ ಬಡಾ ಅಧಿಕಾರ ಸೇವಾ ಔರ್ ತ್ಯಾಗ ಸೇ ಪೈದಾ ಹೋತಾ ಹೈ ಜಗತ್ತಿನಲ್ಲಿ ಶ್ರೇಷ್ಠವಾದಂತಹ ಉನ್ನತವಾದಂತಹ ಅಧಿಕಾರ ಸಿಗಬೇಕಾದ್ರೆ ಸಮಾಜದಲ್ಲಿ ಯಾರು ಸೇವೆ ಮತ್ತು ತ್ಯಾಗವನ್ನು ಮಾಡ್ತಾ ಇದ್ದಾರೆ ಈ ಭಾಗದಲ್ಲಿ ಜನರ ಸೇವೆ ಮತ್ತು ತ್ಯಾಗವನ್ನು ಮಾಡಿದಂತ ಮಹಾನ್ ಭಕ್ತ ಯಾರಾದರೂ ಇದ್ದರೆ ನಮ್ಮ ಗೋಪಾಲ್ ದೇವ್ ಜಾಧವ್ ಅವರು ಆಗಿ ಹೋಗಿದ್ರು ಎನ್ನುವಂತ ಮಾತನ್ನು ಕೂಡ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಇಂತಹ ಸಂದರ್ಭದಲ್ಲಿ ಅನೇಕ ಪೂಜ್ಯರು ತಪಸ್ಸನ್ನು ಮಾಡಿದಂತ ತಪಸ್ಸಾ ಲಭ್ಯತೆ ಸರ್ವಂ ಎನ್ನುವ ಹಾಗೆ ತಪಸ್ಸನ್ನು ಮಾಡಿ ಇಷ್ಟಲಿಂಗ ಪೂಜೆಯನ್ನು ಮಾಡಿ ತಪಸ್ಶಕ್ತಿಯಿಂದ ಆಗಮಿಸಿರ್ತಕ್ಕಂಥ ಅನೇಕ ಪೂಜರಲ್ಲಿ ಆಶೀರ್ವರಾಗಿದ್ದಾರೆ ಅವರೆಲ್ಲ ಯಾಕೆ ಬಂದಾರ್ರಿ ಅವರಿಗೆ ದರ್ಶನ ಮಾಡಿದ್ರೆ ಏನಾಗ್ತದ್ರಿ ಪಾದಕ್ಕೆ ಯಾಕೆ ನಮಸ್ಕಾರ ಮಾಡ್ಬೇಕ್ರಿ ಇವತ್ತ ಪ್ರಧಾನಮಂತ್ರಿ ಇದ್ರೂ ಕೂಡ ಪಾದಕ್ಕೆ ನಮಸ್ಕಾರ ಮಾಡುವುದಿಲ್ಲ ಆದರೆ ಪಾದಕ್ಕೆ ಹಣಿ ಹಚ್ಚಿ ಗುರುವಿನ ಪಾದಕ್ಕೆ ಹಣಿ ಹಚ್ಚಿ ನಮಸ್ಕಾರ ಮಾಡ್ತಾರೆ ಅದು ನಮ್ಮ ಭಾರತ ದೇಶದ ಸಂಸ್ಕೃತಿ ಅದು ಹಿಂದೂ ದೇಶದ ಸಂಸ್ಕೃತಿ ಅದು ಹಣಿ ಹಚ್ಚಿ ಯಾಕೆ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಎಂಥ ಒಂದು ಶಕ್ತಿ ಇದೆ ಅಂದ್ರೆ ಸಂಸ್ಕೃತಕಾರರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಪ್ರಭಾತೆ ಜಂಗಮೆ ದೃಷ್ಟೆ ಕೋಟಿಲಿಂಗಸ್ಯ ದರ್ಶನಂ ಲಲಾಟೆ ಚರಣಮಧ್ಯೇತು ಕೋಟಿ ಕರ್ಮ ವಿನಶ್ಯತಿ ಕೋಟಿ ಕರ್ಮ ವಿನಶ್ಯತಿ ನೀವೆಲ್ಲ ಮನಸ್ಸಿನ ಶಾಂತಿಗೋಸ್ಕರವಾಗಿ ನೀವೆಲ್ಲ ದೇವಾಲಯ ದರ್ಶನಕ್ಕೆ ಹೋಗ್ತಾ ಇದ್ದೀರಿ ಬೆಳಗಿನ ಜಾವದಲ್ಲಿ ದೇವಾಲಯಕ್ಕೆ ಹೋಗ್ತಾ ಇದ್ರೆ ಅದರ ಅನುಭವಿಗಳು ಹೇಳ್ತಾ ಇದ್ದಾರ ಒಂದು ಸಲ ಬೆಳಗಿನ ಜಾವದಲ್ಲಿ ಸಂತರ ಮಹಾತ್ಮರ ಮುಖದ ದರ್ಶನ ಮಾಡಿದ್ರೆ ಕೋಟಿಲಿಂಗದ ದರ್ಶನವಾದಂತೆ ಕೋಟಿಲಿಂಗದ ದರ್ಶನವಾದಂತೆ ಭಕ್ತಿಯಿಂದ ಅವರ ಪಾದಕ್ಕೆ ಲಲಾಟೆ ಅಂದ್ರೆ ಹಣಿ ಹಣಿಯನ್ನ ಭಕ್ತಿಯಿಂದ ಪಾದಕ್ಕೆ ಹಚ್ಚಿ ನಮಸ್ಕಾರ ಮಾಡಿದ್ರೆ ನಿನ್ನಲ್ಲಿರ್ತಕ್ಕಂತ ಕೋಟಿ ಜನ್ಮದ ಕರ್ಮದ ಫಲ ಐದೇ ನಿಮಿಷದಲ್ಲಿ ನಿವಾರಣೆ ಆಗ್ತಾ ಇದೆ ಅನ್ನುವಂತ ಮಾತನ್ನು ಸಂತರು ಹೇಳ್ತಾ ಇದ್ದಾರೆ ಅಂತ ಭವ್ಯವಾಗಿರ್ತಕ್ಕಂಥ ಸಂಸ್ಕೃತಿಯಿಂದ ಕೂಡಿರುವಂತ ದೇಶ ಭಾರತ ದೇಶ ಅದಕ್ಕಾಗಿ ಒಬ್ಬ ಕವಿ ಅಮೆರಿಕಾ ದೇಶದ ಒಬ್ಬ ಕವಿ ಕನ್ನಡದಲ್ಲಿ ಬರಿತಾ ಇದ್ದಾನೆ ಕನ್ನಡವನ್ನು ಕರಿತು ತಾನು ತನ್ನ ಗ್ರಂಥದಲ್ಲಿ ಬರಿತಾ ಇದ್ದಾನೆ ಆತ ಏನ್ ಹೇಳ್ತಾ ಇದ್ದಾನೆ ಅಂದ್ರ ಅಮೆರಿಕಾ ದೇಶ ಹಾಳಾದರೆ ಜಗತ್ತಿನಲ್ಲಿಯ ಸಂಪತ್ತು ಹಾಳಾದಂತೆ ಪ್ಯಾರಿಸ್ ಹಾಳಾದರೆ ಜಗತ್ತಿನಲ್ಲಿಯ ಫ್ಯಾಷನ್ ಹಾಳಾದಂತೆ ರಷ್ಯಾ ಹಾಳಾದರೆ ಇಡೀ ಜಗತ್ತಿನಲ್ಲಿಯ ಕಾನೂನು ಹಾಳಾದಂತೆ
ಜಪಾನ್ ಹಾಳಾದರೆ ಇಡಿ ಜಗತ್ತಿನಲ್ಲೇ ಸಾಹಸ ಪ್ರವೃತ್ತಿ ಹಾಳಾದಂತೆ ಒಂದು ವೇಳೆ ಭಾರತ ದೇಶ ಹಾಳಾದರೆ ಇಡಿ ಜಗತ್ತಿನಲ್ಲೇ ಶಾಂತಿ ನೆಮ್ಮದಿ ಸಂಸ್ಕೃತಿ ಎಲ್ಲವೂ ಹಾಳಾದಂತೆ ಅನ್ನುವಂತ ಮಾತನ್ನು ಕವಿ ಹೇಳ್ತಾ ಇದ್ದಾನೆ ಅಂತ ಭವ್ಯ ಸಂಸ್ಕೃತಿ ಭಾರತ ದೇಶದಲ್ಲಿದೆ ಯಾಕಂತ ಸಂಸ್ಕೃತಿ ಇದೆ ಅಂದ್ರೆ ಸ್ವಾಮಿ ವಿವೇಕಾನಂದರು ಚಿಕಾಗೋ ನಗರಕ್ಕೆ ಹೋಗ್ತಾ ಇದ್ದಾರೆ ವಿಶ್ವ ಧರ್ಮದ ಬಗ್ಗೆ ಪ್ರವಚನವನ್ನ ಮಾಡಿ ಸಾಯಂಕಾಲ ಸಂದರ್ಭದಲ್ಲಿ ಕುರ್ಚಿಯ ಮೇಲೆ ಕೂತಾಗ ಅಲ್ಲಿ ಒಂದು ಘಟನೆ ನಡೆದಿತ್ತು ಎಂತ ಘಟನೆ ಅಂದ್ರೆ 5 ವರ್ಷದ ಚಿಕ್ಕ ಬಾಲಕ ಬಂದು ಗುಲಾಬಿಯ ಹೂವನ್ನು ಹಿಡಿದುಕೊಂಡು ಸ್ವಾಮಿ ವಿವೇಕಾನಂದರ ಪಾದ ತರ್ಪಿಸಿ ಒಂದು ಮಾತನ್ನು ಹೇಳ್ತಾ ಇದ್ದಾನೆ ಸ್ವಾಮಿ ವಿವೇಕಾನಂದರೇ ನಾವು ನಿಮ್ಮನ್ನ ಪ್ರೀತಿಸುತ್ತೇವೆ ಪ್ರೀತಿಸುತ್ತೇವೆ ವಿವೇಕಾನಂದರು 5 ವರ್ಷದ ಹುಡುಗನಿಗೆ ಹೆಗಲ ಮೇಲೆ ಕೈಯಿಟ್ಟು ಗಲ್ಲ ಹಿಡಿದ ಹುಡುಗನಿಗೆ ಕೇಳ್ತಾ ಇದ್ದಾರೆ ಹೇ ಹುಡುಗ ನೀ ನಮಗೆ ಯಾಕೆ ಪ್ರೀತಿ ಮಾಡ್ತೀಯ ಅಂತ ಕೇಳಿದಾಗ 5 ವರ್ಷದ ಅಮೆರಿಕಾ ದೇಶದ ಹುಡುಗ ಹೇಳ್ತಾ ಇದೆ ಸ್ವಾಮಿ ವಿವೇಕಾನಂದರೇ ನೀವು ಭಾರತ ದೇಶದವರು ನೀವು ದೇವರನ್ನ ಪ್ರೀತಿ ಮಾಡ್ತೀರ ಅದಕ್ಕಾಗಿ ನಾವು ನಿಮ್ಮನ್ನ ಪ್ರೀತಿ ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ಅಂತ ಅದ್ಭುತವಾಗಿರತಕ್ಕಂತ ಸಂಸ್ಕೃತಿ ಭಾರತ ದೇಶದಲ್ಲಿ ಇದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೀನಿ 45 ವರ್ಷಗಳ ಪೂರ್ವದಲ್ಲಿ ಹಾರ್ಕೂಡ ಗ್ರಾಮದಲ್ಲಿ ನಾವು 7ನೇ ಕ್ಲಾಸಿನಲ್ಲಿ ಓದುವಾಗ ಬಂಜಾರ ಸಮಾಜದ ನಾಮಸಿಂಗ್ ಅನ್ನುವಂತ ಒಬ್ಬ ಹುಡುಗ ಬಂಜಾರ ಸಮಾಜದಲ್ಲಿ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಒಂದು ಪದ್ಯ ಹಾಡ್ತಿದ್ದ ಬಹಳ ಸುಂದರವಾದಂತ ಪದ್ಯ ಆ ಪದ್ಯದ ಒಂದೇ ಒಂದು ತುಣುಕನ್ನ ನಾನೇ ದೊಡ್ಡ ಸಂಗೀತಗಾರನಲ್ಲ ಆದರೂ ಕೂಡ ಬಂಜಾರ ಸಮಾಜದ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಆ ಒಂದು ಪದ್ಯದ ಒಂದು ತುಣುಕನ್ನ ನಾನು ಹೇಳ್ತಾ ಇದ್ದೀನಿ ಅಂತ ಅದ್ಭುತವಾಗಿರತಕ್ಕಂತ ಸಾಹಿತ್ಯ ಬಂಜಾರ ಸಮಾಜದಲ್ಲಿದೆ ಆತ ಹೆಂಗ್ ಬರಿತಾ ಇದ್ದಾರಂದ್ರೆ ಸತ್ಯ ಅಹಿಂಸರ ಪಾಠಶಾಲಸ ಸತ್ಯ ಅಹಿಂಸರ ಪಾಠಶಾಲಸ ಕಾಯೋ ಸೇನ ಏಕತಾ ಚೋಲಾಯೋ ಸತ್ಯ ಭಾರತೇನ ಚ ಕೂಣ್ ಚಾರೆ ಏಕಿತ ಗಾಂಧಿ ಚ ಸತ್ಯವಾದಿ ಚ ಏಕಿತ ಗಾಂಧಿ ಚ ಸತ್ಯವಾದಿ ಚ ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯ ಬಂಜಾರ ಸಮಾಜದಲ್ಲಿದೆ ನಿಮಗೆ ಹೇಳಿದ್ರೆ ಬಹಳ ಆಶ್ಚರ್ಯ ಅನಿಸ್ತದ ಕಲಬುರಗಿಯ ಆಕಾಶವಾಣಿ ಕೇಂದ್ರ ಪ್ರಾರಂಭ ಆಗ್ತಕ್ಕಂಥ ಸಂದರ್ಭದಲ್ಲಿ ಭಾರತ ದೇಶದ ಅನೇಕ ಭಾಷೆಗಳಿದ್ದರೂ ಕೂಡ ಆಕಾಶವಾಣಿ ಪ್ರಾರಂಭ ಆಗ್ತಕ್ಕಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲನೇದಾಗಿ ಯಾವ ಭಕ್ತಿ ಗೀತೆ ಬಂತಂದ್ರೆ ಬಂಜಾರ ಸಮಾಜದ ಗೀತೆ ಬಂತು ಬಂಜಾರ ಸಮಾಜದ ಗೀತೆ ಇನ್ನೂ ಒಂದು ಮಾತನ್ನು ಹೇಳಬೇಕಾದ್ರೆ ಬಂಜಾರ ಸಮಾಜದವರು ಕೂಡ ಎಸ್ ಸಿ ಲಿಸ್ಟ್ದಲ್ಲಿದ್ದಾರೆ ಯಾಕಂದ್ರೆ ಸರ್ ಎಸ್ ಸಿ ಲಿಸ್ಟ್ದಲ್ಲಿದ್ದಾರೆ ಆದ್ರೆ ಒಂದು ಸಂತೋಷದ ಸಂಗತಿ ಏನಂದ್ರೆ ಇಡೀ ಕರ್ನಾಟಕ ದೇಶ ಭಾರತ ದೇಶದ ಇತಿಹಾಸವನ್ನು ನೋಡಿದಾಗ ಇವರು ಎಸ್ ಸಿ ಲಿಸ್ಟ್ದಲ್ಲಿದ್ದರೂ ಕೂಡ ಇವತ್ತಿಗೂ ಕೂಡ ಒಂದು ಅಟ್ರಾಸಿಟಿ ಕೇಸ್ ಮಾಡಿರಲಿದೆ ಸಂತೋಷದ ಸಂಗತಿ ಬೈದ್ರು ಬಯಸ್ಕೊಂಡು ಮನೆಗೆ ಹೋಗ್ತಾರ ಆದ್ರೆ ಇವ್ರಿಗೆ ಸಿಟ್ಟು ಎಂಬುದೇ ಇಲ್ಲ ಇವೊಂದು ಸಣ್ಣ ಗ್ರಾಮ ಪಂಚಾಯತ್ ಮೆಂಬರ್ ಆದ್ರೆ ದೊಡ್ಡ ಕುರ್ಚಿ ಬೇಕು ಅವ್ರಿಗೆ ನೋಡಿ ಎಂ ಪಿ ಆಗಿ ತಳಕುಂತ ಇದು ಬಂಜಾರ ದೇಶದ ಬಂಜಾರ ಸಮಾಜ ಸಂಸ್ಕೃತಿ ಅಂತ ಅದ್ಭುತವಾಗಿರ್ತಕ್ಕಂಥ ಸಂಸ್ಕೃತಿ ನಿಮ್ಮ ಸಮಾಜದಲ್ಲಿದೆ ತಾವೆಲ್ಲರೂ ಕೂಡ ಒಳ್ಳೆಯವರಾಗಿದ್ದೀರಿ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದೀರಿ ಇನ್ನು ಮುಂದೆಯೂ ಕೂಡ ಬಂಜಾರ ಸಮಾಜದ ಎಲ್ಲ ಅನುಭವಿಗಳು ನಮ್ಮ ಉಮೇಶ್ ಯಾದವ್ ಅವರು ಎಂ ಪಿ ಆಗಿದ್ದಾರೆ ಮುಂದಿನ ಕೆಲ ವರ್ಷಗಳಲ್ಲಿ ಕೆಲ ತಿಂಗಳಲ್ಲಿ ಇವತ್ತ ಎಂ ಪಿ ಆದವರು ಇವತ್ತ ಆ ಸ್ಥಾನದಲ್ಲಿ ಒಳ್ಳೆಯ ಕಾರ್ಯವನ್ನು ಮಾಡಿ ಇವತ್ತ ಕೇಂದ್ರದ ಮಂತ್ರಿಗಳಾಗಿ ಸಮಾಜಕ್ಕೆ ಬರಲಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಆಶೀರ್ವದಿಸಿ ಅವರು ಹಾರ್ಕೂಡು ಮಠದ ಮೇಲೆ ಅಪಾರವಾಗಿರ್ತಕ್ಕಂಥ ಭಕ್ತಿಯನ್ನಿಟ್ಟಿದ್ದಾರೆ ಅವಿನಾಶ್ ಯಾದವರು ಕೂಡ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇವತ್ತ ಚಿಂಚೋಳಿ ತಾಲೂಕಿನ ಗಾಣಗಾಪುರದಲ್ಲಿ ಚಿಂಚೋಳಿ ತಾಲೂಕಿನ ಇವತ್ತು ಒಂದು ಚಿಕ್ಕ ಗ್ರಾಮದಲ್ಲಿ 5 ದೇವಾಲಯ ಗಣಾಪುರ ಎನ್ನುವಂಥ ಗ್ರಾಮದಲ್ಲಿ 5 ದೇವಾಲಯ ಉದ್ಘಾಟನೆ ಇತ್ತು ಇವರು ಒಂದು 10 ಸಲ ಫೋನ್ ಮಾಡಿದ್ರು ನಮ್ಗೆ ಅಪ್ಪೋರೆ ನೀವು ಬರಲೇಬೇಕು ನಮ್ಮ ಕಾರ್ಯಕ್ರಮಕ್ಕೆ ಬರಲೇಬೇಕಂತ ಆದರೆ ಮೊದಲೇ ಕಾರ್ಡ್ ಪ್ರಿಂಟ್ ಆಗಿದ್ದವೆ 5 ದೇವಾಲಯ ಉದ್ಘಾಟನೆ ಇತ್ತು ಅದನ್ನು ಕೂಡ ಇವರ ಭಕ್ತಿಯಿಂದ ಅಲ್ಲಿ ಚುನಾವಣೆ ಬಂದ ಸಲುವಾಗಿ ಕಾರ್ಯಕ್ರಮ ಕ್ಯಾನ್ಸಲ್ ಆಗಿ ಈ ಕಾರ್ಯಕ್ರಮಕ್ಕೆ ಭಕ್ತಿಯಿಂದ ನಾವು ಬಂದೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಕಾರ್ಡ್ದಾಗ ಏನು ಹೆಸರಿಲ್ಲ ನಮ್ಮ ಹುರ್ಸೂರಪ್ಪ ರಗಾಡಿ ಕಡೆ ಹುಡುಕಿ ಹುಡುಕ್ಲತ್ತಾರ ಅಪ್ಪವ್ರು ಏನ್ರಿ ಹೆಸರೇ ಇಲ್ಲ ಬಂದಿರಲ್ಲ ನಮಗೆ ಹೆಸರು ಬೇಕಾಗಿಲ್ಲ ಹರ್ಕೂಡ ಮಠಕ್ಕೆ ಹೆಸರು ಬೇಕಾಗಿಲ್ಲ ಜಾತಿ ಬೇಕಾಗಿಲ್ಲ ಶ್ರೀಮಂತಿಗೆ ಬೇಕಾಗಿಲ್ಲ ಎಲ್ಲಿ ಭಕ್ತಿ ಮತ್ತು ನೀತಿ ಅದ ಆ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಹೋಗ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಏನಾದರೂ ಈ ಕಾರ್ಯಕ್ರಮದಲ್ಲಿ 2 ಮಾತುಗಳನ್ನು ಆಡಿದ್ರೆ ಹರ್ಕೂಡ ಮಠದ ಅಧಿಕಾರಿಯಾಗಿ ಮಾಡಿಲ್ಲ ಸಂತ ಸೇವಾಲಾಲ್ ಮಹಾರಾಜರ ಪಾದದ ಸೇವಕನಾಗಿ 2 ಮಾತುಗಳನ್ನು ಹೇಳಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ